ಎಲ್ಲರಿಗೂ ನಾನು ಇವತ್ತು ತುಂಬ ರುಚಿಯಾಗಿರೋ ಬಾಲುಶಾಹಿ ಹೇಗೆ ಮಾಡೋದಂತ ತೋರಿಸ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್. ಇದು ಭಾಳ ರುಚಿಯಾಗಿರೋ ಸ್ವೀಟು. ನಾನು ಹೋಳಿಗೆ ಮಾಡಿದ್ದೆ. ಫಸ್ಟು ಒಂದು ದೊಡ್ಡ ಬೌಲ್ ತೊಗೊಂಡು 1/2 ಕಪ್ಪಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಾಕ್ಕೊಂಡು 1 ಚಮಚ ಉಪ್ಪು, 1 ಚಮಚ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಡುಗೆ ಸೋಡಾ ಹಾಕ್ಕೊಂಡು ಅದನ್ನೆಲ್ಲ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. 1/4 ಕಪ್ಪಷ್ಟು ತುಪ್ಪ, 1/2 ಕಪ್ಪು ಮೈದಾಗೆ, 1/4 ಕಪ್ಪಷ್ಟು ತುಪ್ಪ. ಇದು ಸ್ವಲ್ಪ ಕರಗಿರಬೇಕು. ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಕೈನಲ್ಲಿ ಈ ಥರ ಅಂದರೆ ಉಂಡೆ ಕಟ್ಟೋ ಹಾಗೆ ಆ ಹದಕ್ಕೆ ಕಲಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕಾಗುತ್ತೆ. ತುಂಬ ನಾದಬೇಡಿ ಇದನ್ನು, ಬರೀ ಒಂದು ಉಂಡೆ ಹದಕ್ಕೆ ಬರಬೇಕು. ಆ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಒಂದು 20 ನಿಮಿಷ ಇದು ನೆನಿಬೇಕು. ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ಳಿ. ಒಂದು 20 ನಿಮಿಷ ಆದಮೇಲೆ ನೋಡಿ ಇವಾಗ ಈ ಥರ ಆಗಿದೆ. ನೋಡಿ ತುಂಬ ಸಾಫ್ಟ್ ಇರಬಾರ್ದು, ತುಂಬ ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು. ನೋಡಿ ಈ ಥರ ಲೇಯರ್ ಲೇಯರ್ ಟೆಕ್ಸ್ಚರ್ ಬರಬೇಕು. ಅದಾದಮೇಲೆ ನಾನು ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ಪೂನ್ ತೊಗೊಂಡು ಒಂದೇ ಸೈಜ್ ಬರಬೇಕು ಅಂತ ಈ ಥರ ಸ್ಪೂನಲ್ಲಿ ಹಾಕ್ಕೊಂಡು ಒಂದೇ ಸೈಜು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಉಂಡೆಗಳೆಲ್ಲ ಮಾಡಿ ಎತ್ತಿಟ್ಕೊಂಡ್ಮೇಲೆ ಒಂದು ಉಂಡೆ ತಗೊಂಡು ಈ ಥರ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿಕೊಂಡು ಒಂದು ಏನಾದರೂ ಈ ಥರ ಸಹಾಯದಿಂದ ಅದನ್ನು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ. ಇಲ್ಲ ಬೆರಳಿಂದ ನೀವು ಬೇಕಾದ್ರೆ ಪ್ರೆಸ್ ಮಾಡ್ಕೋಬೋದು. ನಾನು ಈ ಥರ ಆದರೆ ತುಂಬ ನೀಟಾಗಿ ಆಗುತ್ತೆ ಕೆಳಗಡೆವ್ರಿಗೆ, ಯಾಕಂದರೆ ಬೇಯಬೇಕಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕಾರೆ. ಅದಕ್ಕೆ ನಾನು ಈ ಥರ ಮಾಡ್ಕೋತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಇದಕ್ಕೆ ಬೇಕಾಗಿರೋ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ನಾನು 2 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಕಾಯಿಸಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹೇಮಾಸ್ ಹಾಬೀಸ್ಗೆ. ಬೆಲ್ ಐಕಾನ ಟ್ಯಾಪ್ ಮಾಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಮೇಲೆ ಇದು ಸ್ವಲ್ಪ ಥಿಕ್ಕಾಗೆ ಕನ್ಸಿಸ್ಟೆನ್ಸಿ ಬರಬೇಕು. ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಇದೇನು ಪಾಕ ಆಗೋದು ಬೇಡ. ಒಂದೆಳೆ ಎರಡೆಳೆ ಆ ಥರ. ಅದಾದಮೇಲೆ ನಾನು ಏಲಕ್ಕಿ ಪೌಡರು ಮತ್ತು ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಲರು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಕಡಿಮೆ ಉರಿನಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕಡಿಮೆ ಉರಿನೇ ಇರಬೇಕು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಮಧ್ಯಮ ಉರಿ ಮಾಡಿಕೊಂಡು ಇದನ್ನು ಎರಡು ಕಡೆಯೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಅಂತಾರಲ್ಲ, ಆ ಕಲರ್ ಬರೋವರೆಗೂ ಅವಾಗವಾಗ ತಿರುಗಿಸ್ಕೊಳ್ತಾ ಇದ್ದಾರ. ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಇದನ್ನು ಹೋಳಿಗೆ ಮಾಡಿದ್ದೆ, ಅದನ್ನು ನಾನು ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಎಲ್ಲದು ಫ್ರೈ ಆದಮೇಲೆ ಸ್ವಿಚ್ ಆಫ್ ಮಾಡಿಬಿಡಿ ಸ್ಟೌವು. ಇದನ್ನು ನಾವಿವಾಗ ಮಾಡ್ಕೊಂಡಿರೋ ಶುಗರ್ ಸಿರಪ್ಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೆನೆಸ್ಕೊಳ್ಳೋಣ ಶುಗರ್ ಸಿರಪ್ಪಲ್ಲಿ. ಒಂದು 15-20 ನಿಮಿಷ ಇದು ಚೆನ್ನಾಗಿ ಶುಗರ್ ಸಿರಪ್ಪಲ್ಲಿ ನೆನಿಬೇಕು. ಆವಾಗವಾಗ ತಿರುಗಿಸ್ಕೊಂಡು ಎರಡು ಕಡೆಯೂ ನೆನೆಸ್ಕೊಳ್ಳಿ. ನೋಡಿ ಇವಾಗ ಅದಾದಮೇಲೆ ನಾನು ಇವಾಗ ಒಂದು ತಟ್ಟೆನಲ್ಲಿ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಶುಗರ್ ಸಿರಪ್ಪಿಂದ ತೆಕ್ಕೊಂಡು. ನೋಡಿ ಇವಾಗ ಸರ್ವ್ ಮಾಡಿ ತುಂಬ ರುಚಿಯಾಗಿರೋ ಬಾಲುಶಾಹಿ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.